ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಸಿ ಎ ಟಿ ಎಸ್ 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 ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಒಂದನೇ ತರಗತಿಗೆ ಮಕ್ಕಳನ್ನ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಯಾವ ರೀತಿ ದಾಖಲು ಮಾಡಬೇಕು ದಾಖಲು ಮಾಡುವ ಮುಂಚೆ ಯಾವೆಲ್ಲ ಅಂಶಗಳನ್ನು ತಿಳ್ಕೊಂಡಿರಬೇಕು ಎನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಸ್ ಎ ಟಿ ಎಸ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಸ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಇರಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಿದ್ರು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಕೆಲವು ಅಂಶಗಳನ್ನು ಗಮನಿಸಬೇಕು ಯಾವೆಲ್ಲ ಅಂಶ ಅಂದರೆ ಮೊದಲನೇದಾಗಿ ಏಜ್ ಕ್ರೈಟೀರಿಯಾ ಅಂದರೆ ವಯಸ್ಸಿನ ದಾಖಲೆ ವಯಸ್ಸು ಮಗನ ವಯಸ್ಸನ್ನ ನಿರ್ಣಯ ಯಾವ ರೀತಿ ಅಂದರೆ ಮಗು ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಒಂದನೇ ತರಗತಿಗೆ ಮಗು ದಾಖಲಾಗಬೇಕಪ್ಪ ಅಂದರೆ ಕನಿಷ್ಠ ವಯಸ್ಸು ಐದು ವರ್ಷ ಐದು ತಿಂಗಳಾಗಿರಬೇಕು ಏನು ಕನಿಷ್ಠ ವಯಸ್ಸು ಐದು ವರ್ಷ ಐದು ತಿಂಗಳಾಗಿರಬೇಕು ಗರಿಷ್ಠ ಏಳು ವರ್ಷ ಆಗಿರಬೇಕು ಸೊ ಅಂದರೆ ಡಿಸೆಂಬರ್ ಎರಡು ಸಾವಿರದ ಹದಿನೇಳು ಮೇ ಎರಡು ಸಾವಿರದ ಹದಿನಾರು ಈ ಒಂದು ದಿನಾಂಕಗಳ ನಡುವೆ ಜನಿಸಿದ ಮಕ್ಕಳು ಈ ವರ್ಷ ಒಂದನೇ ತರಗತಿಗೆ ದಾಖಲಾಗಲು ಅರ್ಹರಾಗಿರುತ್ತಾರೆ ನೆನಪಿರಲಿ ಮತ್ತೆ ರಿಪೀಟ್ ಮಾಡ್ತೇನೆ ಮೇ ಎರಡು ಸಾವಿರದ ಹದಿನಾರನೇ ಇಸ್ವಿಯಿಂದ ಡಿಸೆಂಬರ್ ಎರಡು ಸಾವಿರದ ಹದಿನೇಳನೇ ಇಸ್ವಿ ಈ ಒಂದು ದಿನಾಂಕಗಳಲ್ಲಿ ಜನಿಸಿದ ಮಕ್ಕಳು ಒಂದನೇ ತರಗತಿಗೆ ದಾಖಲಾಗಲು ಅರ್ಹರಾಗಿರುತ್ತಾರೆ ಡಿಸೆಂಬರ್ ಹದಿನೇಳರ ಆ ಒಂದು ಮಂತಲ್ಲಿ ಜನಿಸಿದ ಮಕ್ಕಳು ಐದು ವರ್ಷ ಐದು ತಿಂಗಳಾಗಿದ್ದರೆ ಕನಿಷ್ಠ ಮೇ ಎರಡು ಸಾವಿರದ ಹದಿನಾರರಲ್ಲಿ ಜನಿಸಿದ ಮಕ್ಕಳು ಗರಿಷ್ಠ ಏಳು ವರ್ಷ ಆಗಿರ್ತಾರೆ ಆ ಮಕ್ಕಳು ಒಂದನೇ ತರಗತಿಗೆ ದಾಖಲಾಗಲು ಅರ್ಹರಾಗಿರುತ್ತಾರೆ ಇದು ಏಜ್ ಕ್ರೈಟೀರಿಯಾ ಓಕೆನಾ ನೆಕ್ಸ್ಟ್ ಎರಡನೇದಾಗಿ ಹೆಸರು ಮಗುವಿನ ಹೆಸರು ತಂದೆ ತಾಯಿ ಹೆಸರು ಜನ್ಮ ದಿನಾಂಕ ಜಾತಿಯೂ ಕಡ್ಡಾಯವಾಗಿ ತಪ್ಪದೇ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಇವುಗಳನ್ನು ನಾವು ಕಡ್ಡಾಯವಾಗಿ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಸ್ಪಷ್ಟವಾದ ಮಾಹಿತಿನ ತಿಳ್ಕೊಂಡಿರಬೇಕು ಸೊ ನಾವು ಈಗ ಆಧಾರ್ ವೆರಿಫಿಕೇಷನ್ ಈ ಮುಂದೆ ಕಡ್ಡಾಯ ಆಗಿರೋದ್ರಿಂದ ಮಗುವಿನ ಹೆಸರು ನಾವು ಆಧಾರಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಎಂಟ್ರಿ ಮಾಡಬೇಕು ಒಂದು ವೇಳೆ ಆಧಾರಲ್ಲಿ ಏನಾದರೂ ತಪ್ಪಿದರೆ ಪೋಷಕರು ತಂದಿರತಕ್ಕಂಥ ಆಧಾರಲ್ಲಿ ಮಗುವಿನ ಹೆಸರು ತಪ್ಪಿದ್ರೆ ನೀವೇನು ಮಾಡಬೇಕು ಪೋಷಕರಿಗೆ ಮನವರಿಕೆ ಮಾಡ್ಕೊಳ್ಬೇಕು ಆಧಾರಲ್ಲಿ ಹೆಸರು ತಪ್ಪಿದೆ ಮೊದಲು ನೀವು ಅಪ್ಡೇಟ್ ಮಾಡ್ಕೊಬನ್ನಿ ಆಮೇಲೆ ನಾವು ಅಡ್ಮಿಷನ್ ಮಾಡ್ಕೊತೀವಿ ನೀವು ಫಿಸಿಕಲಾಗಿ ಮಾಡ್ಕೊಳ್ಳಿ ದಾಖಲಾತಿನ ಆಧಾರ್ ತಪ್ಪಿದ್ರೆ ಅಂಥ ಮಕ್ಕಳನ್ನು ಸರಿಯಾದ ಮಾಹಿತಿ ತಗೊಂಡು ಪೋಷಕರ ಹೇಳಿಕೆ ಮೇರೆಗೆ ನೀವು ಫಿಸಿಕಲಾಗಿ ಮಕ್ಕಳನ್ನು ದಾಖಲು ಮಾಡ್ಕೊಳ್ಬೋದು ಅವ್ರು ಅಪ್ಡೇಟ್ ಮಾಡಿಸಿ ತಂದ ಮೇಲೆ ನೀವು ಆಧಾರನ್ನು ಸ್ಯಾರ್ಟಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಓಕೆನಾ ಸೊ ಇದಿಷ್ಟು ಮಗುವಿನ ಒಂದನೇ ತರಗತಿಗೆ ಅಡ್ಮಿಷನ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ ಈಗ ಯಾವ ರೀತಿ ಅಡ್ಮಿಷನ್ ಮಾಡೋದು ಅಂತ ಈಗ ನೋಡೋಣ ಸೊ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ಗೆ ಬನ್ನಿ ಸೊ ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ಗೆ ಬನ್ನಿ ಅದರಲ್ಲಿ ಎನ್ರೋಲ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಎನ್ರೋಲ್ ಸ್ಟೂಡೆಂಟ್ ಎನ್ರೋಲ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಇದೆ ಈಗ ಮೊದಲನೇದಾಗಿ ಅಡ್ಮಿಷನ್ ಡೀಟೇಲ್ಸ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಮಗುವಿನ ಬೋಧನಾ ಮಾಧ್ಯಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಗುವಿನ ಒಂದು ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾವ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ವಯ ಆಗುತ್ತೆ ನಿಮ್ಮ ಶಾಲೆಯಲ್ಲಿ ಆ ಒಂದು ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ ನೇಮ್ ಇನ್ ಇಂಗ್ಲೀಷ್ ಮಗುವಿನ ಹೆಸರು ಇಂಗ್ಲೀಷಲ್ಲಿ ಆಧಾರದಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ನೀವು ಹಾಕಿದರೆ ಉತ್ತಮ ನೆಕ್ಸ್ಟು ಸ್ಟೂಡೆಂಟ್ ನೇಮ್ ಇನ್ ಕನ್ನಡ ಮ್ಯಾಂಡೇಟರಿ ಅಲ್ಲ ಫಾದರ್ ನೇಮ್ ಹಾಕಬೇಕಾಗುತ್ತೆ ನೆಕ್ಸ್ಟು ಮದರ್ ನೇಮ್ ಎನ್ ಟಿ ಎ ಮದರ್ ನೇಮನ್ನು ಹಾಕಿ ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಹಾಕಿ ಮಗುವಿನ ಹುಟ್ಟಿದ ದಿನಾಂಕವನ್ನು ಹಾಕಿ ಸರಿಯಾಗಿ ಈ ಹುಟ್ಟಿದ ದಿನಾಂಕ ತಂದೆ ತಾಯಿ ಹೆಸರು ಮಕ್ ಮಗುವಿನ ಹೆಸರನ್ನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ ಸೊ ಈ ದಿನಾಂಕಗಳನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಮಗುವಿನ ಒಂದು ಜೆಂಡರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ರಿಲೀಜಿಯನ್ನ ನೀವೇನು ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನ್ಯಾಷನಾಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮಗುವಿನ ಆಧಾರ್ ನಂಬರ್ ಹದಿನಾಲ್ಕು ಎ ಮಗುವಿನ ಆಧಾರ್ ನಂಬರ್ನ ಹಾಕಬೇಕು ಹದಿನಾಲ್ಕು ಬಿ ತಂದೆಯ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಮತ್ತು ಹದಿನಾಲ್ಕು ಸಿ ತಾಯಿಯ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು ನೆಕ್ಸ್ಟು ಸೋಷಿಯಲ್ ಕ್ಯಾಟಗರಿ ಯಾವುದು ಬರುತ್ತೆ ಆ ಮಗುವಿನ ಸೋಷಿಯಲ್ ಕ್ಯಾಟಗರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ತಕ್ಷಣ ಸಬ್ ಕ್ಯಾಸ್ಟ್ ಓ ಬಿ ಸಿ ಹಾಕಿದರೆ ಸಬ್ ಕ್ಯಾಸ್ಟ್ ಕೇಳುತ್ತೆ ಎಸ್ ಸಿ ಎಸ್ ಟಿ ಹಾಕಿದರೆ ಏನು ಕೇಳೋದಿಲ್ಲ ಸೊ ನೀವು ಆ ಸಬ್ ಕ್ಯಾಸ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ಇಲ್ಲಿ ಸ್ಟೂಡೆಂಟ್ ಕ್ಯಾಸ್ಟ್ ಅದರ ಮೇಲೆ ಆ ಮಗುವಿನ ಒಂದು ಸ್ಟೂಡೆಂಟ್ ಕ್ಯಾಸ್ಟನ್ನು ನೀವು ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿ ಫಾದರ್ ಕ್ಯಾಸ್ಟ್ ಮದರ್ ಕ್ಯಾಶ್ಟನ್ನಲ್ಲಿ ಹಾಕಿ ಬಿಲಾಂಗ್ಸ್ ಟು ಬಿ ಪಿ ಎಲ್ ಮಗುವಿನಾದರೂ ಬಿ ಪಿ ಎಲ್ ಬಿಲಾಂಗ್ಸ್ ಟು ಬಂದರೆ ಎಸ್ ಅಂತ ಕೊಟ್ಟು ಆ ಬಿ ಪಿ ಎಲ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ನೆಕ್ಸ್ಟ್ ಇಪ್ಪತ್ತನೇದು ಭಾಗ್ಯಲಕ್ಷ್ಮಿ ಬಾಂಡ್ ಏನಾದರೂ ಇದ್ದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಆ ನಂಬರನ್ನು ಹಾಕಿಬಿಟ್ಟು ನೆಕ್ಸ್ಟ್ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ ಮಗುವಿನಾದರೂ ಸಿ ಡಬ್ಲ್ಯೂ ಎಸ್ ಎನ್ಗೆ ಬಂದರೆ ಅದರ ಒಂದು ವಿಶೇಷತೆಯನ್ನು ನೀವೆಲ್ಲ ಹಾಕಬೇಕಾಗುತ್ತೆ ಯಾವುದೂ ಅಂದರೆ ನಾಟ್ ಅಪ್ಲಿಕೇ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ ನೆಕ್ಸ್ಟ್ ಬಂದುಬಿಟ್ಟು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಪರ್ಮನೆಂಟ್ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಅರ್ಬನ್ ಅಂದರೆ ನಗರ ಪ್ರದೇಶಗಳಿಗೆ ರೂರಲ್ ಅಂದರೆ ಗ್ರಾಮಾಂತರ ಪ್ರದೇಶಗಳಿಗೆ ನೀವು ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ ಕೆಲವು ಸಾರಿ ಕಾಂಟ್ಯಾಕ್ಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇರ್ತತೆ ಅಂಥ ಟೈಮಲ್ಲಿ ನೀವು ಕಾಂಟ್ಯಾಕ್ಟ್ ಅಡ್ರೆಸ್ಸನ್ನು ಹಾಕಿಬಿಟ್ಟು ಇಲ್ಲೇನು ಮಾಡೋಕ್ಕುತ್ತೆ ಸೇಮ್ ಯಾಸ್ ಜಬೋ ಅಂತ ಐತಲ್ವ ಅದನ್ನ ಕ್ಲಿಕ್ ಮಾಡಿದರೆ ಕಾಂಟ್ಯಾಕ್ಟು ಪರ್ಮನೆಂಟ್ ಅಡ್ರೆಸ್ಸು ಎರಡು ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ ಕಾಂಟ್ಯಾಕ್ಟ್ ಅಡ್ರೆಸ್ ಅಂತ ತುಂಬಿದ ಮೇಲೆ ಕಾಂಟ್ಯಾಕ್ಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಎರಡು ಸೇಮ್ ಇದ್ದರೆ ಸೇಮ್ ಆ್ಯಸ್ ಎಬೋ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಎರಡು ಅದು ಫೆಚ್ ಆಗುತ್ತೆ ಸೊ ಅದಾದ ನಂತರ ಸ್ಟೂಡೆಂಟ್ ಮೇಲ್ ಐ ಡಿ ಇರೋನಿರೋದಿಲ್ಲ ಫಾದರ್ ಅಥವಾ ಮದರ್ ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ನೆಕ್ಸ್ಟ್ ಅಡ್ಮಿಷನ್ ಡೇಟನ್ನು ಹಾಕಿ ಇದು ಇಂಪಾರ್ಟೆಂಟು ಅಡ್ಮಿಷನ್ ಡೇಟು ಹಾಕಿ ನೀವು ಶಾಲೆಯಲ್ಲಿ ಯಾವ ಮಗುವಿನ ದಾಖಲಾತಿ ಯಾವ ಮಾಡ್ಕೊಂಡಿರ್ಲ ಆ ದಿನಾಂಕವನ್ನು ಹಾಕಿ ಆ ದಿನಾಂಕವನ್ನು ಹಾಕ್ಬಿಟ್ಟು ಬ್ಯಾಂಕ್ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ಏನಾದರೂ ಆಲ್ರೆಡಿ ಮಾಡಿಸಿದರೆ ಆ ಮಗುವಿನ ಬ್ಯಾಂಕ್ ಡೀಟೇಲ್ಸನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಹಾಕಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಒಂದ್ಸರಿ ಚೆಕ್ ಮಾಡಿಕೊಡಿ ಚೆಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಟಿ ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ಆ ಮಗುವಿಗೆ ಒಂದು ಎನ್ರೋಲ್ಮೆಂಟ್ ನಂಬರ್ ಜನ್ರೇಟ್ ಆಗುತ್ತೆ ಆ ಎನ್ರೋಲ್ಮೆಂಟ್ ನಂಬರ್ ಜನ್ರೇಟ್ ಆದರೆ ಮಗು ಸಕ್ಸಸ್ಫುಲ್ಲಿ ಒಂದನೇ ತರಗತಿಗೆ ಏನಾಗಿದೆ ಅಡ್ಮಿಷನ್ ಆಗಿದೆ ಅಂತ ಅರ್ಥ ಓಕೆನಾ ಸೊ ಇಲ್ಲಿ ಕೆಲವು ಸರಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗೋದು ನೀವು ಸಬ್ಮಿಟ್ ಕೊಡ್ತೀರಿ ಏನೋ ಸರ್ವರ್ ಇಶ್ಯೂಸ್ ಆಗಿಬಿಟ್ಟು ಅಲ್ಲಿ ಎನ್ರೋಲ್ಮೆಂಟ್ ನಂಬರ್ ಬರೋದಿಲ್ಲ ಸೊ ನಿಮಗೆ ಅಲ್ಲಿ ಒಂದು ಗೊಂದಲ ಶುರುವಾಗುತ್ತೆ ಮಗು ಅಡ್ಮಿಷನ್ ಆಗಿದೆಯೋ ಅಥವಾ ಇಲ್ಲೋ ಅಂತ ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಒಂದು ಡೇ ವೆಯ್ಟ್ ಮಾಡಿ ಒಂದು ಡೇ ವೆಯ್ಟ್ ಮಾಡಿ ಡ್ಯಾಶ್ ಬೋರ್ಡಲ್ಲಿ ಚೆಕ್ ಮಾಡಿ ಡ್ಯಾಶ್ ಬೋರ್ಡಲ್ಲಿ ಚೆಕ್ ಮಾಡಿ ಆ ಮಗು ಏನು ನೀವು ಸಬ್ಮಿಟ್ ಕೊಟ್ಟಾಗ ಟೆಕ್ನಿಕಲ್ ಇಶ್ಯೂಸ್ ಆದಲ್ವಾ ಅಂಥ ಮಗುವಿನ ಡೀಟೇಲ್ಸ್ ಅಲ್ಲೇನಾದರೂ ಆ ಮಗು ಅಲ್ಲಿ ಜನ್ರೇಟ್ ಆಗಿದ್ದರೆ ಅಂಥ ಮಗುಗೆ ಎನ್ರೋಲ್ಮೆಂಟ್ ನಂಬರ್ ಜನ್ರೇಟ್ ಆಗಿದೆ ನೀವು ಮತ್ತೆ ಆ ಮಗುವಿನ ಎನ್ರೋಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಕೆಲವು ಸಾರಿ ನಾವು ಏನು ಮಾಡ್ತೀವಪ್ಪ ಅಂದರೆ ಸರ್ವರ್ ಇಶ್ಯೂ ಇಂದ ಆ ಎನ್ರೋಲ್ಮೆಂಟ್ ನಂಬರ್ ಜನ್ರೇಟ್ ಆಗಿರಲ್ಲ ಅಂತ ಟೈಮಲ್ಲಿ ಆಗಿಲ್ಲ ಅಂತ ನಾವು ಇನ್ನೂ ಮತ್ತೊಂದು ಸರಿ ಏನು ಮಾಡ್ಬಿಡ್ತೀವಿ ಸಬ್ಮಿಟ್ ಕೊಟ್ಬಿಡ್ತೀವಿ ಆಗೇನಾಗುತ್ತೆ ಡಬಲ್ ಎನ್ರೋಲ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತತೆ ಸೊ ಹಾಗಾಗಿ ಒಂದು ವೇಳೆ ನೀವು ಸಬ್ಮಿಟ್ ಕೊಟ್ಟಾಗ ಎನ್ರೋಲ್ಮೆಂಟ್ ನಂಬರ್ ಸಕ್ಸಸ್ಫುಲ್ ಅಂತ ಬಂದರೆ ಮಾತ್ರ ಅದು ಎನ್ರೋಲ್ ಆಗಿದೆ ಅಂತ ಅರ್ಥ ಓಕೆನಾ ಏನೋ ಸರ್ವರ್ ಇಶ್ಯೂ ಬಂದು ನಿಮಗೆ ಎನ್ರೋಲ್ಮೆಂಟ್ ನಂಬರ್ ಬಂದಿಲ್ಲ ಅಂದರೆ ನೀವು ನಾಳೆ ಒಂದು ದಿನ ಬಿಟ್ಟು ಡ್ಯಾಶ್ ಬೋರ್ಡ್ ಚೆಕ್ ಮಾಡಿ ಆವಾಗಲೂ ಇಲ್ಲ ಅಂದರೆ ನೀವು ಮತ್ತೆ ಆ ಮಗುನ ಅಡ್ಮಿಷನ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ಎಸ್ ಸಿ ಟಿ ಎಸ್ ತಂತ್ರಾಂಶದಲ್ಲಿ ಮಕ್ಕಳನ್ನು ಯಾವ ರೀತಿ ಅಡ್ಮಿಷನ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಓಕೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು